ಇವತ್ತಿನ ವಿಡಿಯೋದಲ್ಲಿ ಗಣೇಶ ಚತುರ್ಥಿಯ ವಿಶೇಷ ಅಕ್ಕಿ ವಡೆ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದರಿಂದ ನನ್ನಂತ ಸಣ್ಣ ಯೂಟ್ಯೂಬರ್ ಗೆ ನೀವು ಸಪೋರ್ಟ್ ಮಾಡಿದಾಗುತ್ತೆ ಅಕ್ಕಿ ವಡೆ ತುಂಬಾ ಗರಿಗರಿಯಾದ ಬಹಳ ರುಚಿಯಾದ ತಿಂಡಿ ಹೆಚ್ಚಾಗಿ ಕರಾವಳಿ ಮಲ್ನಾಡ್ ಕಡೆ ಚೌತಿ ಹಬ್ಬಕ್ಕೆ ಇದನ್ನ ಮಾಡ್ತೀವಿ ವಿಶೇಷ ಅಂದ್ರೆ ಇದನ್ನ 3 ರಿಂದ 4 ವಾರದವರೆಗೂ ಸ್ಟೋರ್ ಮಾಡಿ ಇಡಬಹುದು ಅಷ್ಟೇ ಗರಿಗರಿಯಾಗಿ ರುಚಿ ರುಚಿಯಾಗಿರುತ್ತೆ ಹೇಗ ಮಾಡೋದು ಅಂತ ನೋಡೋಣ ಅಕ್ಕಿ ವಡೆ ಮಾಡೋದಕ್ಕೆ ಇವಿಷ್ಟು ಇಂಗ್ರೆಡಿಯೆಂಟ್ಸ್ ಬೇಕು ಮೊದಲು ಒಂದು ದೊಡ್ಡ ಪಾತ್ರೆಗೆ 4 ಕಪ್ ಅಷ್ಟು ದೋಸೆ ಅಕ್ಕಿ ಹಾಕ್ತಿದ್ದೀನಿ ಅಕ್ಕಿ ವಡೆ ಮಾಡುವಾಗ ದೋಸೆ ಅಕ್ಕಿ ಅಥವಾ ರೇಷನ್ ಅಕ್ಕಿ ಸೊಸೈಟಿ ಅಕ್ಕಿನೇ ಬಳಸಬೇಕು ಬಾಸುಮತಿ ಅಕ್ಕಿ ಸೋನಾ ಮಸೂರಿ ಅಕ್ಕಿಯಿಂದ ವಡೆ ಮಾಡಿದ್ರೆ ವಡೆ ಚೆನ್ನಾಗಿ ಬರೋದಿಲ್ಲ 4 ಕಪ್ ಅಕ್ಕಿ ಹಾಕಿ 3-4 ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ಮತ್ತೆ ಮುಳುಗುವಷ್ಟು ನೀರು ಸೇರಿಸಿ ಮುಚ್ಚಿ ಇಟ್ಟಿದ್ದೀನಿ ಅಕ್ಕಿ 2.5 ಗಂಟೆಯಿಂದ 3 ಗಂಟೆ ಆದರೂ ನೀರಲ್ಲಿ ನೆನೆಬೇಕು 3 ಗಂಟೆ ನಂತರ ಅಕ್ಕಿ ಚೆನ್ನಾಗಿ ನೆಂದಿದೆ ಜಾಸ್ತಿ ಇರೋ ನೀರನ್ನ ಚೆಲ್ಲಿ ನೀರನ್ನ ಪೂರ್ತಿಯಾಗಿ ಬಸಿಯೋದಕ್ಕೆ ನಾನು ಜರಡಿ ಮೇಲೆ ಹಾಕ್ತಿದ್ದೀನಿ ದೊಡ್ಡ ಜರಡಿ ಇಲ್ಲ ಅಂದ್ರೆ ಹಾಗೆ ಡೈರೆಕ್ಟ್ ಆಗಿ ಒಂದು ಒಣ ಬಟ್ಟೆ ಮೇಲೆ ಕಾಟನ್ ಬಟ್ಟೆ ಮೇಲೆ ಅಕ್ಕಿ ಹಾಕಿ ಹರಡಿ ಇಡಬಹುದು ನಾನು ಇದನ್ನ ಹೀಗೆ ಜರಡಿಗೆ ಹಾಕಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಿಟ್ಟು ನಂತರ ಇದನ್ನ ಒಣ ಬಟ್ಟೆ ಮೇಲೆ ಹಾಕಿ ಹರಡಿ ಇಡ್ತೀನಿ ಈಗ ಉದ್ದಿನ ಬೇಳೆನ ನೆನೆಸಿ ಇಟ್ಕೋಬೇಕು 1/2 ಕಪ್ ಉದ್ದಿನ ಬೇಳೆ ಹಾಕ್ತಿದ್ದೀನಿ 4 ಕಪ್ ಅಕ್ಕಿಗೆ 1/2 ಕಪ್ ಉದ್ದಿನ ಬೇಳೆ ಸಾಕಾಗುತ್ತೆ ಇದನ್ನ 3-4 ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ಮುಳುಗುವಷ್ಟು ನೀರು ಸೇರಿಸಿ ನೆನೆಸಿ ಇಟ್ಟಿದ್ದೀನಿ ಉದ್ದಿನ ಬೇಳೆ 1 ಗಂಟೆ ನೀರಲ್ಲಿ ನೆನೆಬೇಕು ಬೇಳೆ ನೆನೆಯೋದ್ರೊಳಗೆ ಅಕ್ಕಿನ ಒಣಗಿಸಿ ಪುಡಿ ಮಾಡ್ಕೋಬಹುದು ನೋಡಿ ಪಾತ್ರೆಯಲ್ಲಿ ಇಷ್ಟು ನೀರು ಇದೆ ಈಗ ಅಕ್ಕಿನ ಒಂದು ಕಾಟನ್ ಒಣ ಬಟ್ಟೆ ಮೇಲೆ ಹಾಕಿ ತೆಳುವಾಗಿ ಹರಡಿ ಇಡಬೇಕು ಅಕ್ಕಿನ ಬಿಸಿಲಲ್ಲಿ ಒಣಗಿಸಬಾರದು ತೆಳುವಾಗಿ ಹೀಗೆ ಹರಡಿ ಇಟ್ರೆ ಗಾಳಿಯಲ್ಲೇ ಒಣಗುತ್ತೆ ಫ್ಯಾನ್ ಕೆಳಗಡೆ ಹರಡಿ ಇಟ್ರೆ ಇನ್ನು ಸ್ವಲ್ಪ ಬೇಗ ಡ್ರೈ ಆಗುತ್ತೆ ತೆಳುವಾಗಿ ಹರಡಿ ಇಟ್ಟಿದ್ದೀನಿ ಪೂರ್ತಿಯಾಗಿ ಒಣಗಬಾರದು ಇನ್ನು ಸ್ವಲ್ಪ ನೀರಿನಂಶ ಇರುವಾಗಲೇ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೋಬೇಕು ಸುಮಾರು 1 ಗಂಟೆ ಫ್ಯಾನ್ ಕೆಳಗಡೆ ಹೀಗೆ ತೆಳುವಾಗಿ ಹರಡಿ ಇಟ್ಟಿದ್ದೆ 1 ಗಂಟೆ ನಂತರ ನೋಡಿ ಪೂರ್ತಿಯಾಗಿ ಒಣಗೋಕೆ ಇನ್ನು ಒಂದು 1/2 ಗಂಟೆ ಬೇಕು ಒಣಸಿರೋ ಬಟ್ಟೆಗೆ ಅಂಟಿಕೊಳ್ಳತಾ ಇಲ್ಲ ಆದರೆ ಪೂರ್ತಿಯಾಗಿ ಡ್ರೈ ಆಗಿಲ್ಲ ಆಗಲೇ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳುತ್ತಿದ್ದೀನಿ ಬಟ್ಟೆ ಮೇಲೆ ಹರಡಿ ಇಟ್ಟಿರೋ ಅಕ್ಕಿನೆಲ್ಲ ಹೀಗೆ ಒಟ್ಟಿಗೆ ಸೇರಿಸಿ ಇಟ್ಕೋಬೇಕು ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಾಕಿ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಳುತ್ತಿದ್ದೀನಿ ನುಣ್ಣಗೆ ಪುಡಿ ಮಾಡಿದ್ರೆ ವಡೆ ಸರಿಯಾಗಿ ಬರೋದಿಲ್ಲ ತರಿ ತರಿಯಾಗಿ ಅಂದ್ರೆ ಚಿರುಟಿ ರವಾದಕ್ಕೆ ಪುಡಿ ಮಾಡ್ಕೋಬೇಕು ಸ್ವಲ್ಪ ಹಸಿಯಾಗಿರೋ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕಿ ತರಿ ತರಿಯಾಗಿ ಪುಡಿ ಮಾಡುವಾಗ ಎಲ್ಲ ಒಂದೇ ಹದದಲ್ಲಿ ಪುಡಿ ಆಗೋದಿಲ್ಲ ಸ್ವಲ್ಪ ಅದರಲ್ಲಿ ನುಣ್ಣಗೆ ಪುಡಿ ಆಗಬಹುದು ಅಂದ್ರೆ ಫೈನ್ ಪೌಡರ್ ತರ ಆಗಿರುತ್ತೆ ತೊಂದ್ರೆ ಇಲ್ಲ ಜರಡಿ ಮಾಡೋದೇನು ಬೇಡ ಇದನ್ನ ನಾನು ಒಂದು ದೊಡ್ಡ ಅಗಲವಾದ ಬಟ್ಟಲಿಗೆ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಈ ಹದಕ್ಕೆ ಇರಬೇಕು ಚಿರುಟಿ ರವಾ ರವಾ ಹದಕ್ಕೆ ಪುಡಿ ಮಾಡ್ಕೋಬೇಕು ಸ್ನೇಹಿತರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಇನ್ನು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಾಕಿ ಪೂರ್ತಿ ಅಕ್ಕಿನೂ ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಿಟ್ಟನ್ನ ಮುಷ್ಟಿಯಿಂದ ಹೀಗೆ ಮುದ್ದೆ ಮಾಡಿದ್ರೆ ಅದು ಒಡಿಬಾರದು ಶೇಪ್ ಹಾಗೆ ಉಳ್ಕೊಂಡಿದೆ ಅಂದ್ರೆ ಮಾಯಿಶ್ಚರ್ ಕಂಟೆಂಟ್ ಇನ್ನೂ ಇದೆ ಅಂತ ಸರಿಯಾದ ಹದಕ್ಕೆ ಅಕ್ಕಿ ಹಿಟ್ಟು ತಯಾರಾಯಿತು ಅಕ್ಕಿ ವಡೆಗೆ ಮಸಾಲೆ ತಯಾರು ಮಾಡ್ಕೊಳ್ಳೋದಕ್ಕೆ ಇವಿಷ್ಟು ಪದಾರ್ಥಗಳು ಬೇಕು 2 ಟೇಬಲ್ ಸ್ಪೂನ್ ಸಾಸಿವೆ 1/2 ಕಪ್ ಹಸಿ ತೆಂಗಿನಕಾಯಿ ತುರಿ 2 ಟೀ ಸ್ಪೂನ್ ಜೀರಿಗೆ 1 ಟೀ ಸ್ಪೂನ್ ಓಂಕಾಳು 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ 5-6 ಚಿಟಿಕೆ ಇಂಗು 1.5 ಟೇಬಲ್ ಸ್ಪೂನ್ ಉಪ್ಪು ಮತ್ತೆ ಖಾರಕ್ಕೆ ಬೇಕಾದಷ್ಟು ಮೆಣಸಿನಕಾಯಿ ಸಾಮಾನ್ಯವಾಗಿ ಅಕ್ಕಿ ವಡೆಗೆ ಜೀರಿಗೆ ಮೆಣಸಿನಕಾಯಿ ಮತ್ತೆ ಹಸಿ ಮೆಣಸಿನಕಾಯಿಯನ್ನೇ ಬಳಸೋದು ಜೀರಿಗೆ ಮೆಣಸಿನಕಾಯಿ ಇಲ್ಲ ಅಂದ್ರೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿ ಬರಿ ಕೆಂಪು ಮೆಣಸಿನಕಾಯಿ ಮತ್ತೆ ಹಸಿ ಮೆಣಸಿನಕಾಯಿಯನ್ನ ಉಪಯೋಗಿಸಬಹುದು ಉದ್ದಿನ ಬೇಳೆ ನೆನೆಸಿಟ್ಟು 1 ಗಂಟೆ ಆಯ್ತು ಬೇಳೆ ನೆನೆಸಿ ನೀರನ್ನ ಬಸದು ಮಿಕ್ಸಿ ಜಾರ್ಗೆ ಹಾಕಿ ಚೂರೇ ಚೂರ್ ನೀರು ಹಾಕಿ ಗಟ್ಟಿಯಾಗಿ ನುಣ್ಣಗೆ ರುಬ್ಬಕೋಬೇಕು ಉದ್ದಿನ ಬೇಳೆನ ಗಟ್ಟಿಯಾಗಿ ನುಣ್ಣಗೆ ರುಬ್ಬಿ ಬೇರೆ ಒಂದು ಪಾತ್ರೆಗೆ ಹಾಕ್ತಿದ್ದೀನಿ ನಂತರ ಇದೇ ಪಾತ್ರೆಯಲ್ಲಿ ವಡೆಗೆ ಹಿಟ್ಟನ್ನ ಕಲಸೋದ್ರಿಂದ ಸ್ವಲ್ಪ ದೊಡ್ಡ ಪಾತ್ರೆನೇ ತಗೋಬೇಕು ಮತ್ತೆ ಅದೇ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಸಾಸಿವೆ ಕೊತ್ತಂಬರಿ ಬೀಜ ಜೀರಿಗೆ ಮೆಣಸಿನಕಾಯಿನ ಹಾಕಿ ನೀರು ಹಾಕದೇನೆ ಹಾಗೆ ಒಂದಸಲ ಪುಡಿ ಮಾಡ್ಕೊಂಡು ನಂತರ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಸಾಧ್ಯವಾದಷ್ಟು ನುಣ್ಣಗೆ ರುಬ್ಬಿಕೊಂಡ್ರೆ ಮಸಾಲೆ ತಯಾರಾಯಿತು ಸ್ವಲ್ಪ ತರಿತರಿಯಾಗಿದ್ರೂ ನಡೆಯುತ್ತೆ ಜಾಸ್ತಿ ನೀರು ಹಾಕಿ ರುಬ್ಬಿಕೋಬಾರದು ಅದಷ್ಟು ಗಟ್ಟಿಯಾಗಿ ಇರಬೇಕು ಇದನ್ನು ಉದ್ದಿನ ಹಿಟ್ಟು ಹಾಕಿರೋ ಪಾತ್ರೆಗೆ ಹಾಕ್ತಿದ್ದೀನಿ ಇದೇ ಹಿಟ್ಟಿಗೆ ಓಂಕಾಳು ಉಪ್ಪು ಮತ್ತೆ ಇಂಗಿನ ಪುಡಿ ಸೇರಿಸಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಗಟ್ಟಿ ಹಿಂಗೆ ಹಾಕೋದಿದ್ರೆ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಟು ಹಾಕಬೇಕಾಗುತ್ತೆ ಇಲ್ಲದ್ರೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಉದ್ದಿನ ಹಿಟ್ಟು ಮಸಾಲೆ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಒಂದು 1/2 ಕಪ್ ಅಷ್ಟು ಹಿಟ್ಟನ್ನ ಬೇರೆ ಒಂದು ಬೌಲಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಗಟ್ಟಿಯಾಗಿದೆ ಅನ್ಸಿದ್ರಷ್ಟೇ ನಾನು ಇದನ್ನ ಮತ್ತೆ ಹಾಕಿ ಹಿಟ್ಟನ್ನ ಕಲಸ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಗಟ್ಟಿಯಾಗಿ ಹಿಟ್ಟನ್ನ ಕಲಸ್ಕೊಬೇಕು ನೀರು ಹಾಕದೇನೆ ಗಟ್ಟಿಯಾಗಿ ಹಿಟ್ಟನ್ನ ಕಲಸ್ಕೊಬೇಕು ಕಲಸೋದಕ್ಕೆ ಆಗ್ತಾ ಇಲ್ಲ ಅಂದ್ರಷ್ಟೇ ಸ್ವಲ್ಪನೇ ನೀರು ಹಾಕಬಹುದು
ನೋಡಿ ಇದು ಇನ್ನೂ ಗಟ್ಟಿಯಾಗಿ ಹುಡಿ ಹುಡಿಯಾಗಿದೆ. ಈಗ ನಾನು ತೆಗೆದಿಟ್ಟಿರೋ ಮಸಾಲೆನೂ ಸೇರಿಸಿ ಮತ್ತೆ ಈ ಹುಡಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಸ್ಕೊಳ್ತೀನಿ. ಪಾತ್ರೆಗೆ ಅಂಟ್ಕೊಳ್ತಾ ಇಲ್ಲ, ವಡೆ ಹಿಟ್ಟು ತಯಾರಾಯಿತು. ಪೂರ್ತಿ ಹಿಟ್ಟಲ್ಲಿ 5-6 ಭಾಗ ಮಾಡಿ ಸಣ್ಣ ಸಣ್ಣ ಉಂಡೆ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಹುಡಿ ಹಿಟ್ಟು ಅಕ್ಕಿ ಹಿಟ್ಟು ಉಳ್ಕೊಂಡಿದೆ, ಇದನ್ನು ದೋಸೆ ಅಥವಾ ಇಡ್ಲಿ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು. ಹಿಟ್ಟು ನೆನೆಯೋದಕ್ಕೆ ಸ್ವಲ್ಪ ಹೊತ್ತು ಬೇಕು. ಪ್ಲೇಟ್ ಮುಚ್ಚಿ 2 ಗಂಟೆ ಹಾಗೆ ಇಟ್ಟಿದ್ದೀನಿ. 2 ಗಂಟೆ ನಂತರ ನೋಡಿ ಹಿಟ್ಟು ಎಷ್ಟು ಗಟ್ಟಿಯಾಗಿದೆ, ಇದನ್ನು ಲಟ್ಸೋದಕ್ಕಾಗೋದಿಲ್ಲ. ಸ್ವಲ್ಪ ಹಿಟ್ಟನ್ನು ಒಂದು ಬಟ್ಟಲಿಗೆ ಹಾಕಿ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಉಜ್ಜಿ ನಾದ್ತಾ ಹೋದಾಗೆ ಸಾಫ್ಟ್ ಆಗುತ್ತೆ. ಅಕ್ಕಿ ವಡೆ ಸಾಂಪ್ರದಾಯಿಕ ತಿಂಡಿ. ಹಬ್ಬಕ್ಕೆ ಜಾಸ್ತಿ ಕ್ವಾಂಟಿಟಿಲಿ ಮಾಡೋವಾಗಲೂ ಇದೇ ವಿಧಾನದಲ್ಲಿ ಮಾಡೋದು ಸ್ನೇಹಿತರೆ. ಹಿಟ್ಟನ್ನು ಚೆನ್ನಾಗಿ ನಾದಿ ಸಾಫ್ಟ್ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ಮತ್ತೆ ಅದು ಗಟ್ಟಿಯಾಗುತ್ತೆ. ಅಕ್ಕಿ ಹಿಟ್ಟಿನ ಸ್ವಭಾವನೇ ಅದು. ಒಟ್ಟಿಗೆ ಎಲ್ಲ ಹಿಟ್ಟಿನ ಮುದ್ದೆಗೂ ಎಣ್ಣೆ ಹಾಕಿ ನಾದಿ ಸಾಫ್ಟ್ ಮಾಡಿ ಇಟ್ಕೋಬಾರ್ದು. ಲಟ್ಸಿ ಕರಿಯೋ ಮೊದಲು ಒಂದೊಂದೇ ಹಿಟ್ಟಿನ ಮುದ್ದೆನ ತೊಗೊಂಡು ಹೀಗೆ ಎಣ್ಣೆ ಹಾಕಿ ನಾದ್ಕೋಬೇಕು. ಹಿಟ್ಟು ತುಂಬ ಗಟ್ಟಿಯಾಗಿದೆ, ಕಲಸೋದಕ್ಕೆ ಆಗ್ತಾ ಇಲ್ಲ ಅಂದರೆ ಚೂರೇಚು ನೀರನ್ನು ಕೈಯಿಂದ ಚಿಮ್ಸಿ ನಂತರ ಚೆನ್ನಾಗಿ ನಾದಿ ಹಿಟ್ಟನ್ನು ಕಲಸ್ಕೋಬೇಕು. ನೋಡಿ ಅಷ್ಟು ಗಟ್ಟಿಯಾಗಿರೋ ಹಿಟ್ಟಿಗೆ ಎಣ್ಣೆ ಹಾಕಿ ಚೆನ್ನಾಗಿ ನಾದಿದ ಮೇಲೆ ಸಾಫ್ಟಾಗಿ ಈಗ ಸುಮಾರು ಚಪಾತಿ ಹಿಟ್ಟಿನ ಹದಕ್ಕೆ ಬಂದಿದೆ. ಅಂಗೈಗೆ ಸ್ವಲ್ಪ ಎಣ್ಣೆ ಸವರಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ನಾದಿ ಉಂಡೆ ಮಾಡಿಟ್ಕೋಬೇಕು. ಒಂದು ಹಿಟ್ಟಿನ ಮುದ್ದೆಯಲ್ಲಿ ಇವಿಷ್ಟು ಸಣ್ಣ ಸಣ್ಣ ಉಂಡೆ ಮಾಡಿಟ್ಕೊಂಡಿದ್ದೀನಿ. ಆಗಲೇ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಮೊದಲು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಎಣ್ಣೆ ಕಾಯಿಸಿ ನಂತರ ಕರಿಯುವಾಗ ಹೈ ಫ್ಲೇಮಲ್ಲಿಟ್ಟೆ ಕರಿಬೇಕು. ಪ್ಲಾಸ್ಟಿಕ್ ಶೀಟ್ಗೆ ಸ್ವಲ್ಪ ಎಣ್ಣೆ ಸವರಿ ಒಂದು ಉಂಡೆ ಇಟ್ಟು ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಶೀಟನ್ನು ಹಾಕಿ ಸ್ವಲ್ಪ ತೆಳುವಾಗಿ ಲಟ್ಸ್ಕೋಬೇಕು. ಮಧ್ಯ ಹೋಲ್ ಮಾಡಿ ಪ್ಲಾಸ್ಟಿಕ್ ಶೀಟಿಂದ ಸುಲಭವಾಗಿ ತೆಗಿಬೋದು. ನೋಡಿ ಇಷ್ಟು ತೆಳುವಾಗಿ ಲಟ್ಸ್ಕೊಂಡಿದ್ದೀನಿ. ಎಣ್ಣೆ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕಾಯ್ತಾ ಇದೆ. ಲಟ್ಸಿರೋ ವಡೆನ ಪ್ಲಾಸ್ಟಿಕ್ ಶೀಟಿಂದ ತೆಗೆದು ನಿಧಾನವಾಗಿ ಎಣ್ಣೆ ಬಾಣಲಿಗೆ ಹಾಕ್ತಿದ್ದೀನಿ. ಕೂಡಲೇ ಸೌಟಿಂದ ಹೀಗೆ ಪ್ರೆಸ್ ಮಾಡಿದ್ರೆ ನೋಡಿ ಉಬ್ಬಿ ಬರ್ತಿದೆ. ನೊರೆ ಕಡಿಮೆ ಆಗ್ತಿದ್ದಾಗೆ ತಿರುವಿ ಹಾಕಿ ಇನ್ನೊಂದು ಕಡೆನೂ ಬೇಯಿಸ್ಕೋಬೇಕು. ಎರಡೂ ಕಡೆನೂ ಹೊಂಬಣ್ಣಕ್ಕೆ ಬಂದು ಗರಿಗರಿ ಆಗೋ ತನಕ ಬೇಯಿಸ್ಕೋಬೇಕು. ವಡೆ ಉಬ್ಬಿ ಬರ್ತಿಲ್ಲ ಅಂದರೆ ಲಟ್ಸೋವಾಗ ಇನ್ನು ಸ್ವಲ್ಪ ದಪ್ಪಕ್ಕೆ ಲಟ್ಸ್ಕೋಬೇಕು. ವಡೆ ಚೆನ್ನಾಗಿ ಉಬ್ಬಿ ಗರಿಗರಿ ಆಗಿದೆ ಅಂದರೆ ಉಳಿದಿರೋ ಎಲ್ಲ ಉಂಡೆನೂ ಅದೇ ಹದಕ್ಕೆ ಅಷ್ಟೇ ದಪ್ಪಕ್ಕೆ ಲಟ್ಸಿ ಕರೆದ್ರಾಯಿತು. ಇದೇ ರೀತಿ ಉಳಿದಿರೋ ಹಿಟ್ಟನ್ನು ಚೆನ್ನಾಗಿ ನಾದಿ ಉಂಡೆ ಮಾಡಿ ಲಟ್ಸಿ ಹೈ ಫ್ಲೇಮಲ್ಲೇ ಕರಿಬೇಕು. ಸ್ನೇಹಿತರೆ, ಅಕ್ಕಿ ವಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋದಲ್ಲಿ ಹೇಳಿರೋ ಅಳತೆ ವಿಧಾನನ ಉಪಯೋಗಿಸಿ ನೀವು ಮನೆಯಲ್ಲಿ ಮಾಡಿ. ಹೈ ಫ್ಲೇಮಲ್ಲೇ ಕರಿಬೇಕಾಗಿರೋದ್ರಿಂದ ಲಟ್ಸಿ ಕರಿಯೋದು ಒಬ್ಬರೇ ಮಾಡೋದಾದರೆ ಸ್ವಲ್ಪ ಕಷ್ಟನೇ, 2-3 ಜನ ಸೇರಿ ಸುಲಭವಾಗಿ ಮಾಡಬಹುದು. ಹೀಗೆ ಎಲ್ಲ ವಡೆನೂ ಕರೆದು ಇಟ್ಕೊಂಡಿದ್ದೀನಿ. ವಡೆ ಪ್ಲೇನ್ ಆಗಿರಬಾರ್ದು, ತರಿ ತರಿಯಾಗಿ ನೋಡಿ ಮುಳ್ಳೆದ್ದ ಕಾಣಿಸ್ತಾ ಇದೆಯಲ್ಲ, ಹೀಗೆ ಬರಬೇಕು. ಅಕ್ಕಿ ವಡೆ ತುಂಬ ರುಚಿಯಾಗಿ ಗರಿಗರಿಯಾಗಿ ಬಂದಿದೆ, ಜಾಸ್ತಿ ಎಣ್ಣೆನೂ ಹೀರ್ಕೊಂಡಿಲ್ಲ. ಏರ್ಟೈಟ್ ಡಬ್ಬದಲ್ಲಿ ಹಾಕಿಟ್ರೆ ಇದನ್ನು 3-4 ವಾರದವರೆಗೂ ಸ್ಟೋರ್ ಮಾಡಿಡ್ಬೋದು. ಸ್ನೇಹಿತರೆ, ವಿಡಿಯೋ ಅಥವಾ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.